ಬಾಗಲಕೋಟೆ ಜಿಲ್ಲೆಯ ರಬ್ಬಕವಿ ಬನಹಟ್ಟಿ ತಾಲೂಕು ಕುಲಹಳ್ಳಿ ಗ್ರಾಮದಲ್ಲಿ ಇಂದು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಮಹಿಳೆಯ ಅಧ್ಯಕ್ಷ ಸ್ಥಾನಕ್ಕೆ ಸಂಗವ ತಂದೆ ಪರಪ್ಪ ಕುವಳ್ಳಿ ಹಾಗೂ ಗೌರವ ತಂದೆ ಸಂಗಪ್ಪ ಆಸಂಗಿ ಹಿಂದುಳಿದ ವರ್ಗ ಬ ಉಪಾಧ್ಯಕ್ಷ ಸ್ಥಾನಕ್ಕೆ ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕು ಮತ್ತು ಮಹಾದೇವಿ ಶಂಕರಯ್ಯ ಮಠಪತಿ ಈ ನಾಲ್ಕು ಜನ ಸ್ಥಾನಕ್ಕೆ ಕಣಕ್ಕಿಳಿದಿದ್ದರು ಒಟ್ಟು ಈ ಗ್ರಾಮ ಪಂಚಾಯಿತಿಯಲ್ಲಿ 21 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ 4 ಜನ ಭಾಗವಹಿಸಿದ್ದು ಅದರಲ್ಲಿ ಸಂಗವ್ವ ಪರಪ್ಪ ಕುವಳ್ಳಿ 15 ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕು ಉಪಾಧ್ಯಕ್ಷ ಸ್ಥಾನಕ್ಕೆ 14 ಮತಗಳನ್ನು ಪಡೆದು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಚುನಾವಣಾ ಅಧಿಕಾರಿಯಾಗಿ ಪಾಂಡುರಂಗ ಗಾಯಕ್ವಾಡ್ ಲೋಕೋಪಯೋಗಿ ಇಲಾಖೆ ಜಮಖಂಡಿ ಸೋಮೇಶ್ ಹಿರೇಮಠ ಸಹಾಯಕ ಲೋಕೋಪಯೋಗಿ ಇಲಾಖೆ ಜಮಖಂಡಿ ಗಿರಿಮಲ್ಲಪ್ಪ ಸಾವಳಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಲಹಳ್ಳಿ ಇವರ ನೇತೃತ್ವದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶುಭವನ್ನು ಹಾರೈಸಿ ಗ್ರಾಮದ ಸ್ಥಾನವನ್ನು ಅಲಂಕರಿಸಿ ಜವಾಬ್ದಾರಿಯನ್ನು ಅವರಿಗೆ ಹೇಳಿದರು ತದನಂತರ ತೇರದಾಳ ಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪುಂಡಲಿಕ್ ಪಾಲ್ಬಾವಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಹನುಮಂತ ತೇಲಿ ಹಾಗೂ ಇಂದುಳಿದ ಬಿಜೆಪಿ ಕಾರ್ಯಕರ್ತರು ಗ್ರಾಮದ ಹಿರಿಯರು ಸೇರಿ ಅವರಿಗೆ ಸನ್ಮಾನಿಸಿ ಶುಭ ಹಾರೈಸಿದರು ಮುತ್ತು ಮಹೇಶ್ವಾಡಗಿ ಜೆಕೆ ನ್ಯೂಸ್ ಕನ್ನಡ ಜಮಖಂಡಿ ಕುಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ದಿನಾಂಕ 31/2021 ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕಾಗಿ ಸಂಗವ ಪರಪ್ಪ ಕೋಳಿ ಗೌರವ ಸಂಗಪ್ಪ ಕಾಂಬಳೆ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಒಟ್ಟು ಚುನಾವಣೆಯಾದ 21 ಮತಗಳ ಪೈಕಿ ಸಂಗವ ಪರಪ್ಪ ಕೋಳಿಯವರು 15 ಮತಗಳನ್ನು ಪಡೆದು ಕುಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಗೌರವ ಸಂಗಪ್ಪ ಕಾಂಬಳೆ ಇವರಿಗೆ 6 ಮತಗಳು ಒಂದು ಅದರಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಿದ್ದು ಮಹಾದೇವಿ ಶಂಕರಯ್ಯ ಮಠಪತಿ ಶಿವಲಿಂಗಪ್ಪ ತಂಬಾಕು ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕು ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಮಹಾದೇವಿ ಶಂಕರಯ್ಯ ಮಠಪತಿಯವರು 6 ಮತಗಳನ್ನು ಪಡೆದಿದ್ದಾರೆ ಮಲ್ಲಪ್ಪ ಶಿವಲಿಂಗಪ್ಪ ತಂಬಾಕು ಒಟ್ಟು 14 ಮತಗಳನ್ನು ಪಡೆದು ಕುಲ್ಲಳ್ಳಿ ಗ್ರಾಮ ಪಂಚಾಯತಿಯ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಇಂದಿನ ಕಾರ್ಯಕ್ಕೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಎಲ್ಲ ಗ್ರಾಮಸ್ಥರು ಎಲ್ಲ ರೀತಿಯಿಂದ ಸಹಕಾರ ನೀಡಿ ಈ ಚುನಾವಣೆಯನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟು ಕೊಟ್ಟಿದ್ದಾರೆ ಅವರೆಲ್ಲ ತಾಲೂಕು ಆಡಳಿತ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ನೂತನ ಆಯ್ಕೆಯಾದ ಸದಸ್ಯರ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಕಾಲಾವಧಿಯು 30 ತಿಂಗಳು ಇರುತ್ತದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದ್ದು ಒಂದು ಕುಲ್ಲಳ್ಳಿ ಎರಡನೇದ್ದು ಹನಗಂಡಿ ಮೂರನೇದ್ದು ಗೊಲಬಾವಿ ಮೂರು ಬಿಜೆಪಿ ಬೆಂಬಲಿತ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಆಗಿದ್ದಾರೆ ಹನಗಂಡಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎರಡೂ ಅಭ್ಯರ್ಥಿಗಳು ನಮ್ಮ ಅಭ್ಯರ್ಥಿಗಳು ಗೊಲಬಾವಿಯಲ್ಲೂ ಸಹಿತ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ಆಗಿದ್ದಾವೆ ಈ ಕುಲ್ಲಳ್ಳಿಯಲ್ಲೂ ಸಹಿತ ಐತಿಹಾಸಿಕ ಲೀಡರ್ಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮ 12 ಬರ್ತಾವ ನಮ್ಮ ನಿರೀಕ್ಷೆ ಇತ್ತು ಅಧ್ಯಕ್ಷಕ್ಕೆ 15 ಓಟ್ ಬಂದಾವ ಉಪಾಧ್ಯಕ್ಷ 14 ಓಟುಗಳ ಬಂದಿರೋದ್ರ ಮುಖಾಂತರ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗದ ಆ ರೀತಿ ಒಟ್ಟಾರೆಯಾಗಿ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ನಮ್ಮ ಯುವ ಮಿತ್ರರು ತಾಯಂದಿರು ಪಕ್ಷದ ಬೆನ್ನೆಲುಬಾಗಿ ಗಚ್ಚಿಯಾಗಿ ನಿಂತು ಏನೇನು ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಶಾಲೆಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಎಲ್ಲರನ್ನೂ ಮನವೊಲಿಸಿದ್ರ ಮುಖಾಂತರ ಎಲ್ಲರನ್ನೂ ಪ್ರವಾಸ ಕರ್ಕೊಂಡೋಗಿ ಅವ್ರು ಯಾರೂ ಸಹಿತ ಒಂದು ಓಟನ್ನು ಸಹಿತ ನಮ್ಮಲ್ಲಿ ಅಳಗಾಡಲಂಗ್ ಮಾಡಿ ನಮ್ಮ ಇವತ್ತಿನ ಆಗಿರ್ತಕ್ಕಂಥ ಮೂರು ಪಂಚಾಯತಿಗಳನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಗೆದ್ದಿರ್ತಕ್ಕಂಥ ಅಧ್ಯಕ್ಷರಿಗೆ ಉಪಾಧ್ಯಕ್ಷರುಗಳಿಗೆ ಮತ್ತು ಅವರನ್ನು ಗೆಲ್ಲಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮೂರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಹಾಗೂ ಈ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಊರಿನ ಎಲ್ಲ ಹಿರಿಯರಿಗೆ ಯುವ ಮಿತ್ರರಿಗೆ ತಾಯಂದಿರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ